गाइस वेलकम बैक टू मही अपडेट्स यूट्यूब चैनल केसीईटी 2023 अपडेट के निम्न स्वागत इवतन ही वीडियो फर्स्ट राउंड रिसल्ट्स चाय सेंटर निम्हे चाय सेंटर ऐन आव चाय सेंटर नालाकु चॉइसेस नालाकु चॉइसेस बगे डीटेल्ड ना निम्हे अपडेटन मातनी चॉइस वन सेलेक्ट नहीं ऑप्शन एंट्री यहाँ वो कॉलेजेस डिलीट आगे यहाँ चॉइस सेलेक्ट यहाँ डिलीट आगे यहाँ कन्सिडर आगे चॉइस वन अंदर ऐन चॉइस टू अंदर ऐन चॉइस थ्री अंदर ऐन सह डीटेल्ड वीडियो तल्सकोड़ी वीडियो को ಅದಕ್ಕೆ ಟ್ರೈ ಮಾಡಿ ನೀವೀಗಲೇ ಹೋಗಿ ಒಂದೇ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ನೀವೀಗ ಲೈಕ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಂಡಿರ ಅಂತಂದ್ರೆ ಮುಂದೆ ಬರುವಂತ ಎಲ್ಲ ರೀತಿಯ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಹಾಸ್ಟೆಲ್ ರಿಲೇಟೆಡ್ ಎಲ್ಲ ರೀತಿಯ ಅಪ್ಡೇಟ್ಸ್ ಅನ್ನು ಪಡ್ಕೋತೀರಾ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ನೋಡಿ, ನಾನು ನಿಮಗೆ ಚಾಯ್ಸ್ ಸೆಂಟರ್ ಇದು ನಿಮಗೆ ಒಂದು ಡೀಟೇಲ್ಡ್ ಆಗಿ ಗೊತ್ತಾಗೋದಕ್ಕೆ ಎಲ್ಲಾನು ಸಹ ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಮ ಒಂದು ಚಾಯ್ಸ್ ಸೆಂಟರ್ ಲಿಂಕ್ ಇನ್ನೂ ಸಹ ಆಕ್ಟಿವೇಟ್ ಆಗಿಲ್ಲ. ಸ್ಕೆಡ್ಯೂಲಲ್ಲಿ ಒಂದು ಗಂಟೆ ಮೇಲೆ ಅಂತ ಹೇಳಿದ್ರು. ಇನ್ನೇನು ಆದಷ್ಟು ಬೇಗನೆ ನಿಮ್ಮ ಒಂದು ಲಿಂಕ್ ಆದರೆ ಆಕ್ಟಿವೇಟ್ ಆಗುತ್ತೆ. ಓಕೆ, ನಾಳೆ ಆಕ್ಟಿವೇಟ್ ಆದಮೇಲೆ ನೀವೇನಿಲ್ಲ, ನಿಮ್ಮ ಒಂದು ಕೆ ಸಿ ಇ ಟಿ ನಂಬರು ಆ್ಯಂಡ್ ಹಾಗೇನು ಸಹ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಕೊಟ್ಟಂಥ ಸೀಕ್ರೆಟ್ ಕೀ ಪಾಸ್ವರ್ಡ್ ಏನಿದೆ ಅದನ್ನು ಎಂಟರ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟು ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡೋದಿರುತ್ತೆ. ಮತ್ತು ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದರೆ, ನೀವು ಒನ್ಸ್ ಏನಾದರೂ ಒಂದು ಚಾಯ್ಸ್ ಎಂಟ್ರಿನ ಯಾವುದೇ ಒಂದು ಚಾಯ್ಸ್ ಎಂಟ್ರಿಯನ್ನು ನೀವೇನಾದರೂ ಸೆಲೆಕ್ಟ್ ಮಾಡಿದ್ರೆ ಅಂತಂದರೆ ಅದು ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಕೇರ್ಫುಲ್ ಆಗಿ ಒಂದು ಚಾಯ್ಸ್ ಎಂಟ್ರಿ ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಅನ್ನು ಮಾಡಿ ಮತ್ತೆ ಒಂದು ಚಾಯ್ಸ್ ಎಂಟ್ರಿಯನ್ನು ತಗೊಳ್ಳಿ. ಓಕೆ, ನಾನು ಕೆ ಸಿ ಇ ಟಿ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ ನೋಡಿ, ಇಲ್ಲಿ ಚಾಯ್ಸ್ ಒನ್, ಚಾಯ್ಸ್ ಟು, ಚಾಯ್ಸ್ ತ್ರೀ, ಚಾಯ್ಸ್ ಫೋರ್ ಅಂತ ಒಂದು ನಾಲ್ಕು ಆಪ್ಷನ್ಸ್ ಆದರೆ ಇರುತ್ತೆ. ನಾನು ನಿಮ್ಗೆ ಇಲ್ಲಿ ಏನೊಂದು ನಂಬರಿಂಗ್ಸ್ ಅನ್ನು ಕೊಟ್ಟಿದ್ದೀನಿ, 1 2 3 4 5 6 7 8 9 10 ಅಂತ. ಈ ಒಂದು ನಂಬರ್ಸ್ ಏನಂತಂದ್ರೆ ಒಬ್ಬ ಕ್ಯಾಂಡಿಡೇಟ್ ಯಾವುದೋ ಒಬ್ಬ ಕ್ಯಾಂಡಿಡೇಟ್ ಫಾರ್ ಎಕ್ಸಾಂಪಲ್ ಒಂದು 10 ಕಾಲೇಜಸ್ ಅನ್ನು ಆ್ಯಡ್ ಮಾಡಿದ್ದಾನೆ ಅಂತ. ಇದು ಒಂದು ಕಾಲೇಜಸ್ ಅನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡಿರೋ ಒಂದು 10 ಕಾಲೇಜಸ್ ಅನ್ನು ಆ್ಯಡ್ ಮಾಡಿದ್ದಾನೆ ಅಂತ. ಓಕೆನಾ, ನೋಡಿ ಚಾಯ್ಸ್ ಒನ್ ಅನ್ನು ಯಾರು ಸೆಲೆಕ್ಟ್ ಮಾಡ್ಕೋಬೇಕಂತಂದ್ರೆ, ಇಲ್ಲಿ ಒಬ್ಬ ಕ್ಯಾಂಡಿಡೇಟು 10 ಕಾಲೇಜಸ್ನ ಆ್ಯಡ್ ಮಾಡಿದಾನೆ. ಈ ಒಂದು ಕ್ಯಾಂಡಿಡೇಟ್ಗೆ ಥರ್ಡ್ ಕಾಲೇಜ್ ಆದರೆ ಸಿಕ್ಕಿದೆ, ಅಂದರೆ ಒಂದು ಮೂರನೇ ಕಾಲೇಜು ಸೀಟ್ ಅಲರ್ಟ್ ಆಗಿದೆ. ಓಕೆನಾ, ಇವು ಯಾವಾಗ ಚಾಯ್ಸ್ ಒನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ, ಈ ಕ್ಯಾಂಡಿಡೇಟು ನನಗೆ ಮೂರನೇ ಕಾಲೇಜೇ ಓಕೆ, ನಾನು ಬೇರೆ ಯಾವುದೇ ಒಂದು ರೌಂಡ್ಗೆ ವೆಯ್ಟ್ ಮಾಡೋದಿಲ್ಲ, ನನಗೆ ಇಲ್ಲಿ ಮೂರನೇ ಕಾಲೇಜೇ ಈ ಏನು ಅಲರ್ಟ್ ಆಗಿದೆ ಆ ಒಂದು ಕಾಲೇಜೇ ಇಷ್ಟ ಇದೆ, ನಾನು ಆ ಒಂದು ಕಾಲೇಜ್ಗೆ ಫೀಸನ್ನು ಪೇ ಮಾಡಿ ನೆಕ್ಸ್ಟ್ ಚಲನೆಲ್ಲನೂ ಸಹ ಬಿಡ್ತಾರೆ, ಫೀಸನ್ನು ಪೇ ಮಾಡಿ ನಾನು ಆ ಕಾಲೇಜಲ್ಲಿ ಅಡ್ಮಿಷನ್ ತಗೋತೀನಿ ಅಂತಂದರೆ, ಚಾಯ್ಸ್ ಒನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಅನ್ನು ತಗೊಂಡು ಕಾಲೇಜಿಗಾದರೆ ಹೋಗ್ಬೋದಾಗುತ್ತೆ. ಅಂದರೆ ಚಾಯ್ಸ್ ಒನ್ ಅನ್ನು ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್. ಓಕೆನಾ, ಚಾಯ್ಸ್ ಒನ್ ಅನ್ನು ಸೆಲೆಕ್ಟ್ ಮಾಡೋರು ಯಾರು ಅಂತ ಅಂದರೆ, ಸಿಕ್ಕಿರೋ ಕಾಲೇಜೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನನಗೆ ಬೇರೆ ಯಾವುದೇ ಒಂದು ರೌಂಡು ಬೇಡ, ಸಿಕ್ಕಿರೋ ಕಾಲೇಜ್ಗೆ ನಾನು ಅಡ್ಮಿಷನ್ ಆಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ ಒನ್ ಅನ್ನು ತಗೋಬೋದು. ಆ್ಯಂಡ್ ನೆಕ್ಸ್ಟು ಚಾಯ್ಸ್ ಟೂನ ಯಾರು ತಗೋತಾರೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ಒಂದು 10 ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದಾನೆ, 10 ಕಾಲೇಜಸ್ಸನ್ನು ಆ್ಯಡ್ ಮಾಡಬೇಕಿದ್ರೆ ಏನಾಗಿದೆ ಅಂತಂದರೆ, ಒಂದು 5ನೇ ಕಾಲೇಜು ಸೀಟ್ ಅಲರ್ಟ್ ಆಗಿದೆ. ಓಕೆನಾ, ಇಲ್ಲಿ 5ನೇ ಕಾಲೇಜು ಸೀಟ್ ಅಲರ್ಟ್ ಆಗಿದೆ. ಈಗ ಈ ಒಂದು ಕ್ಯಾಂಡಿಡೇಟು ಚಾಯ್ಸ್ ಟು ತಗೊಂಡ್ರೆ ಏನಾಗುತ್ತೆ ಅಂತ ಅಂದರೆ, 5ನೇ ಕಾಲೇಜ್ ಅಲರ್ಟ್ ಆದಾಗ ಚಾಯ್ಸ್ ಟು ತಗೊಂಡ್ರೆ 5ನೇ ಕಾಲೇಜು ಓಲ್ಡಲ್ಲಿ ಇರುತ್ತೆ ಅಂತ ಅಂದರೆ, ಓಲ್ಡಲ್ಲಿ ಇರುತ್ತೆ ನೆಕ್ಸ್ಟ್ ರೌಂಡ್ಗೆ 5ನೇ ಕಾಲೇಜು ಓಲ್ಡಲ್ಲಿ ಇರುತ್ತೆ. ಮೇಲೆ ಇರುವಂತಹ 4 ಕಾಲೇಜಸ್ ಏನಿದೆ, ಈ 4 ಕಾಲೇಜಸ್ಸಲ್ಲಿ ಯಾವುದಾದ್ರೂ ಸೀಟ್ ಸಿಗುತ್ತಾ, ನೆಕ್ಸ್ಟ್ ರೌಂಡ್ಗೆ ಯಾವುದಾದ್ರೂ ಸೀಟ್ ಸಿಗುತ್ತಾ ಅಂತ ಕೆ ಇ ಅದನ್ನು ವೆರಿಫಿಕೇಷನ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ಗೆ ಇನ್ ಕೇಸ್ ಈ 4 ಕಾಲೇಜಲ್ಲಿ ಯಾವುದು ಸೀಟ್ ಅಲರ್ಟ್ ಆಗಿಲ್ಲ ಅಂತಂದರೆ, 5ನೇ ಕಾಲೇಜು ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿದೆ ಆ ಒಂದು ಸೀಟು ಹಂಗೆ ಇರುತ್ತೆ, ಆ ಒಂದು ಸೀಟ್ಗೆ ಮತ್ತೆ ಬೇಕಿದ್ರೆ ಹೋಗ್ಬೋದು. ಅದಕ್ಕಾಗಿ ಒಂದು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ಕೋತಾರೆ. ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಈ ಕ್ಯಾಂಡಿಡೇಟು ಈಗ 5ನೇ ಕಾಲೇಜ್ ಸಿಕ್ಕಿದೆ, ಇನ್ನೂ ಸಹ ಮೇಲೆ ಇರೋ ಕಾಲೇಜಸ್ ಸಿಗ್ತವೇನೋ ಅಂತ ಒಂದು ಓಪ್ಗೆ ಸೆಕೆಂಡ್ ರೌಂಡ್ಗೆ ಹೋಗ್ತಾನೆ. ಬಟ್ ಇಲ್ಲಿ ಕೆಳಗಡೆ ಇರತಕ್ಕಂಥ ಎಲ್ಲ ಕಾಲೇಜಸ್ಸನ್ನು ಸಹ ಆಟೋಮೆಟಿಕ್ ಡಿಲೀಟ್ ಆಗ್ತವೆ. ಓಕೆನಾ, ಚಾಯ್ಸ್ ಟು ಅನ್ನು ಕೊಟ್ಟಿದ್ದೀರ ಅಂತಂದರೆ ಆಟೋಮೆಟಿಕ್ ಡಿಲೀಟ್ ಆಗ್ತವೆ. ಯಾವ ಒಂದು ಸೀಟ್ ಅಲರ್ಟ್ ಆಗಿದೆಯೋ ಆ ಒಂದು ಸೀಟ್ ಹಂಗೆ ಕೈಯಲ್ಲಿರುತ್ತೆ, ಅದ್ರ ಮೇಲೆ ಕಾಲೇಜಸ್ ಇದ್ದರೆ ಆ ಒಂದು ಮೇಲೆ ಇರುವಂಥ ಕಾಲೇಜಸ್ ಮಾತ್ರ ಕನ್ಸಿಡರ್ ಆಗುತ್ತೆ. ಸೆಕೆಂಡ್ ರೌಂಡ್ಗೆ ಮೇಲೆ ಇರೋ ಕಾಲೇಜಸ್ಸಲ್ಲಿ ಸೀಟ್ ಸಿಕ್ಕಿದ್ರೆ ಕೊಡ್ತಾರ, ಇಲ್ಲ ಅಂತಂದರೆ ಈ ಫಸ್ಟ್ ರೌಂಡಲ್ಲಿ ಅಲರ್ಟ್ ಆಗಿರೋ ಕಾಲೇಜ್ಗೆನೆ ಹೋಗ್ಬೋದು. ಓಕೆನಾ, ಈ ರೀತಿ ಆದರೆ ಚಾಯ್ಸ್ ಟು ಆದರೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಚಾಯ್ಸ್ ತ್ರೀಯನ್ನು ಯಾರು ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಅಂದರೆ, ಒಬ್ಬ ಕ್ಯಾಂಡಿಡೇಟು 10 ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದಾನೆ, 10 ಕಾಲೇಜಸ್ಸನ್ನು ಆ್ಯಡ್ ಮಾಡಿದಾಗ ಈಗ 6ನೇ ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗಿದೆ. ಓಕೆನಾ, 6ನೇ ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗಿದೆ. ಬಟ್ ಈ ಒಂದು ಕ್ಯಾಂಡಿಡೇಟ್ಗೆ 6ನೇ ಕಾಲೇಜಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಬೈ ಮಿಸ್ ಆಪ್ಷನ್ ಎಂಟ್ರಿಗೆ ಹಾಕಿದ್ರು ಅಥವಾ ಅವರ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಅನ್ನು ಮಾಡಿದಾಗ ಆ ಕಾಲೇಜ್ಗೆ ಹೋಗೋದು ಬೇಡ, ನೀನು ಬೇರೆ ಕಾಲೇಜ್ ಸಿಕ್ಕಿದ್ರೆ ಮಾತ್ರ ಹೋಗು, ಈ ಕಾಲೇಜ್ ನಿನಗೆ ಬೇಡ ಅಂದಂಗಿದ್ರೆ ಚಾಯ್ಸ್ ತ್ರೀಯನ್ನು ಕೊಡಬೇಕು. ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ ತ್ರೀಯನ್ನು ಕೊಡ್ತೀರಾ. ಈ ಒಂದು 6ನೇ ಕಾಲೇಜ್ ಸಿಕ್ಕಿದೆ, 6ನೇ ಕಾಲೇಜ್ ನಿಮಗೆ ಇಷ್ಟ ಇಲ್ಲ ಅಂದಾಗ ನೀವು ಚಾಯ್ಸ್ ತ್ರೀಯನ್ನು ಕೊಡ್ತೀರಾ. ಆಗ ಈ ಒಂದು 10 ಕಾಲೇಜಸ್ಸಲ್ಲಿ ಈ ಒಂದು 6ನೇ ಕಾಲೇಜ್ ಅಷ್ಟೇ ಡಿಲೀಟ್ ಆಗುತ್ತೆ. ಕೆಳಗಡೆ ಇರುವಂಥ ಕಾಲೇಜಸ್ಸು ಹಂಗೆ ಇರ್ತವೆ, ಮೇಲೆ ಇರುವಂಥ ಕಾಲೇಜಸ್ಸನ್ನು ಸಹ ಎಲ್ಲ ಹಂಗೆ ಇರ್ತವೆ. ಓಕೆನಾ, ಇವೆಲ್ಲನೂ ಸಹ ಹಾಗೆ ಇರ್ತವೆ, ಕಾಲೇಜಸ್ ಏನೂ ಸಹ ಆಗೋದಿಲ್ಲ. ಇದ್ರ ಮೇಲೆ ಇರತಕ್ಕಂಥ ಕಾಲೇಜಸ್ಸು, ಕೆಳಗಡೆ ಇರತಕ್ಕಂಥ ಕಾಲೇಜಸ್ಸು ನೆಕ್ಸ್ಟ್ ರೌಂಡ್ಗೆ ಕನ್ಸಿಡರ್ ಆಗಿ ನಿಮಗೆ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಯಾವೊಂದು ಕಾಲೇಜ್ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಕಾಲೇಜಲ್ಲಿ ಮಾತ್ರ ಆ ಒಂದು ಸೀಟ್ ಮಾತ್ರ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಚಾಯ್ಸ್ ಫೋರ್ ಅನ್ನು ಯಾರು ಸೆಲೆಕ್ಟ್ ಮಾಡ್ತಾರಂತ ಅಂದರೆ, ಯಾರಿಗಾದರೂ ಈ ಒಂದು ಕೆ ಸಿ ಇ ಟಿ ಕೌನ್ಸಿಲಿಂಗಿಂದನೇ ನಾವು ಎಕ್ಸಿಟ್ ಆಗ್ತೀವಿ, ಈ ಒಂದು ಕೆ ಎ
ಕೌನ್ಸಿಲಿಂಗ್ ಇಂದಾನೆ ನಾವು ಎಕ್ಸಿಟ್ ಆಗ್ತೀವಿ ಅನ್ನೋಂಥ ಸ್ಟೂಡೆಂಟ್ಸು ಒಂದು ಚಾಯ್ಸ್ ಫೋರನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಓಕೆನಾ, ಮತ್ತೊಂದ್ಸಲಿ ನೋಡಿ ಚಾಯ್ಸ್ ಫೋರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟು ನಮ್ಗೆ ಇಷ್ಟ ಇದೆ, ನಾವು ಇದೇ ಸೀಟ್ಗೆ ಹೋಗ್ತೀವಿ, ನಾವು ನೆಕ್ಸ್ಟ್ ಒಂದು ವೇಟ್ ಮಾಡೋದ್ಬೇಡ, ನಂಗೆ ಈ ಕಾಲೇಜ್ ಓಕೆ ಸ್ಯಾಟಿಸ್ಫೈ ಆಗಿದ್ದೀನಿ ಅನ್ನೋ ಆಗಿದ್ರೆ ಫಸ್ಟ್ ಚಾಯ್ಸ್ ಫೋರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಸೀಟನ್ನು ಹೋಲ್ಡ್ ಮಾಡ್ತೀನಿ ನಾನು, ನನಗೆ ಸಿಕ್ಕಿರೋ ಸೀಟಲ್ಲಿ ನಾನೀಗ ಸೀಟನ್ನು ಹೋಲ್ಡ್ ಮಾಡ್ತೀನಿ. ನನಗೆ ಮೇಲೆ ಇರ್ತಕ್ಕಂಥ ಕಾಲೇಜಸ್ಸಲ್ಲಿ ಯಾವುದಾದ್ರೂ ಸಿಗುತ್ತೆ ಅನ್ನೋ ಅಂಥ ಸೀಟನ್ನು ಹೋಲ್ಡ್ ಮಾಡ್ತೀನಿ ನಾನು ಆಗಿದ್ರೆ ನೀವು ಚಾಯ್ಸ್ ಫೋರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಸಿಕ್ಕಿರೋ ಕಾಲೇಜ್ ನನಗೆ ಕಂಪ್ಲೀಟ್ ಆಗಿ ಬೇಡ ಅನ್ನಂಗಿದ್ರೆ ಚಾಯ್ಸ್ 3ಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಚಾಯ್ಸ್ ಫೋರನ್ನು ಯಾರು ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ ನನಗೆ ಕೆ ಎ ಕೌನ್ಸಿಲಿಂಗ್ ಅಂದ್ರೆ ಬೇಡ, ನಾನು ಬೇರೆ ಯಾವುದೋ ಬಿ ಎಸ್ ಸಿನೋ ಬಿ ಸಿ ಎನೋ ಯಾವುದೋ ಒಂದು ಕೋರ್ಸ್ಗೆ ಸೇರ್ಕೋತೀನಿ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ ಫೋರನ್ನು ಆದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇದಿಷ್ಟು ಇವತ್ತಿನ ಅಪ್ಡೇಟು. ವೀಡಿಯೋ ಹೆಲ್ಪ್ಫುಲ್ ಆಗಿದೆ ಎಲ್ಲರೂ ಸಹ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ, ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸಲ್ಲಿ ಸಿಗ್ತಾ ಇರೋಣ. ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.